ಚರ್ಚು ನಮ್ಮದು ಫಾತಿಮಾ ಚರ್ಚ್ ಅಂತ ಹೆಸರು. ನನ್ನ ಹೆಸರು ಕನಕರಾಜ್ ಅಂತ. ನಾವು 35 ಇಯರ್ಸಿಂದ ಈ ಚರ್ಚ್ ಬರ್ತಾಯಿದ್ದೀವಿ. ಇದೆ ನಾನು ಬ್ಯಾಂಗ್ಳೂರಾಗ ಹುಟ್ಟಿದ್ದು ಬೆಳೆದಿದ್ದಲ್ಲ. ನಾನು HMT ಎಂಪ್ಲಾಯಿ, ಇವಾಗ ರಿಟೈರ್ಡ್ ಆಗಿದ್ದೀನಿ. ಚರ್ಚು ಹಳೆ ಬಿಲ್ಡಿಂಗ್, ಅದು ಚರ್ಚು ಅಲ್ಲಿ ಸ್ಟಾರ್ಟ್ ಆಗಿದ್ದು. ಇದು ಚರ್ಚ್ ಕಟ್ಟುವಾಗ 1956ನಲ್ಲಿ ಎಲ್ಲ ಫ್ಯಾಕ್ಟ್ರಿನಲ್ಲಿ ಎಲ್ಲ ಅಸೋಸಿಯೇಷನ್ಗಳಿತ್ತು, ಅವರೆಲ್ಲ ದುಡ್ಡು ಕಲೆಕ್ಟ್ ಮಾಡಿ ಈ ಚರ್ಚಿನ ನಾವು ಕಟ್ಟಿದ್ದವಾಗ. ಇದು ಇವತ್ತುವರೆಗೂ ಚೆನ್ನಾಗಿದೆ. ಇವಾಗ ಸ್ವಲ್ಪ ಪ್ರಾಬ್ಲಮ್ ಆಗಿದೆ, ಇದನ್ನು ಡೆಮಾಲಿಶ್ ಮಾಡಿ ಕಟ್ಟಬೇಕಂತ ಇವಾಗ ಡಿಸಿಷನ್ ತೊಗೊಂಡಿದ್ದಾರೆ. ಅದು ಇನ್ನೂ ಒಂದು 2-3 ವರ್ಷದಲ್ಲಿ ಆಗ್ಬೋದು. ಮತ್ತು ನಿಮ್ಮ ಜೀವನದಲ್ಲಿ ಏನಾದರೂ ಒಂದು ಅನುಭವ, ಈ ಚರ್ಚ್ಗೆ ಬರ್ತಾ ಇರ್ತೀರಲ್ಲ ಯಾವಾಗಲೂ, ಏನಾದರೂ ಒಂದು ವಿಶೇಷತೆ ಅಂತ? ವಿಶೇಷ ಅಂದರೆ ನಮಗೆ ಭಕ್ತಿ, ನಾವು ಏನು ಬೇಡ್ಕೊತೀವಿ ಅದು ನಡೀತದೆ ಅಷ್ಟೆ. ಈ ಚರ್ಚ್ಗೆ ಆ ರೀತಿಯ ಯಾವುದಾದ್ರೂ ಒಂದು ಪ್ರೇರಣೆ ಆಗೋದಿದೆಯಾ? ಈ ಚರ್ಚ್ಗೆ ಬಂದು ಸಮಸ್ಯೆ ಪರಿಹಾರ ಆಗಿದ್ದು ಆ ಥರ ಏನಾದರೂ? ತುಂಬ ಜನಕ್ಕಾಗಿದೆ, ಅವ್ರು ಹೇಳ್ತಾರೆ ಬಂದಿಲ್ಲಿ, ಭಾಳ ಜನಕ್ಕಾಗಿದೆ ಆ ಥರ. ಥ್ಯಾಂಕ್ ಯು ಸರ್.